ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋಲಿ ನವರಾತ್ರಿ ಹಬ್ಬದ ವೈಶಿಷ್ಟ್ಯತೆ ಏನು ಮತ್ತು ತುಂಬಾ ಸರಳವಾಗಿ ಯಾರು ಬೇಕಾದರೂ ಕೂಡ ನವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸೋದು ಅನ್ನೋದನ್ನು ಈ ವಿಡಿಯೋಲಿ ನಾನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತ ಹಬ್ಬಗಳ ತವರೂರು. ವರ್ಷದುದ್ದಕ್ಕೂ ನಾವು ಉಗಾದಿ, ದೀಪಾವಳಿ, ನವರಾತ್ರಿ ಈ ರೀತಿಯಾಗಿ ಆಚರಿಸ್ತಾನೆ ಇರ್ತೀವಿ. ಹೀಗೆ ನವರಾತ್ರಿ ಹಬ್ಬ ಅಂತಕ್ಕಂಥದ್ದು ಕೂಡ ದೇವಿಯ ಸ್ವರೂಪದ 9 ಅವತಾರಗಳನ್ನು 9 ದಿನಗಳು ಆಚರಿಸ್ತಕ್ಕಂತಹ ಒಂದು ಹಬ್ಬ ಆಗಿದೆ. ಹಾಗಾಗಿಯೇ ಇದನ್ನು ಭಾರತೀಯರು ಆಚರಿಸುವ ಒಂದು ದೊಡ್ಡ ಹಬ್ಬ ಅಂತಲೇ ನಾವು ಹೇಳ್ಬೋದು. ಸಾಮಾನ್ಯವಾಗಿ ಹಬ್ಬಗಳನ್ನು ಹಗಲಿನಲ್ಲಿ ಆಚರಿಸ್ತಕ್ಕಂಥದ್ದು ಸಹಜ, ಆದರೆ ಈ ನವರಾತ್ರಿಯನ್ನು ರಾತ್ರಿಯಲ್ಲಿ ಆಚರಿಸ್ತಕ್ಕಂಥ ಹಬ್ಬ ಆಗಿರುತ್ತೆ. ಭಾರತದಲ್ಲಿ ನವರಾತ್ರಿ ಹಬ್ಬದ ಆಚರಣೆ ಆಯಾ ಪ್ರಾಂತ್ಯ, ಸಂಪ್ರದಾಯ ಇವುಗಳಿಗೆ ಅನುಗುಣವಾಗಿ ವೈವಿಧ್ಯಮಯವಾಗಿ ನಡೆಯುತ್ತೆ, ಆದರೆ ಇಲ್ಲಿ ಸ್ವಾಮ್ಯತೆಗಳೇ ಹೆಚ್ಚಾಗಿರುತ್ತೆ. ನವರಾತ್ರಿ ಹಬ್ಬದಲ್ಲಿ ದೇವಿಯನ್ನು ಪಾಡ್ಯದಿಂದ ತದಿಗೆಯವರೆಗೆ ಮಹಾಕಾಳಿ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತೀವಿ. ಚೌತಿಯಿಂದ ಷಷ್ಠಿಯವರೆಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಸಪ್ತಮಿಯಿಂದ ನವಮಿಯವರೆಗೆ ಸರಸ್ವತಿ ಪೂಜೆಯನ್ನು ಮಾಡ್ಕೋತೀವಿ. ಹೀಗೆ ಜಗತ್ತಿನ ಕಂಟಕಗಳು ದೂರ ಆಗಲಿ, ಅಂತಸ್ತು, ಐಶ್ವರ್ಯ, ಸುಖ, ಶಾಂತಿ, ಉತ್ತಮವಾದಂತಹ ಒಂದು ಜೀವನ ನಡೆಸುವ ಸರಿಯಾದ ಮಾರ್ಗ, ವಿದ್ಯೆ, ಜ್ಞಾನ ಈ ರೀತಿಯಾಗಿ ಬೇರೆ ಬೇರೆ ಒಂದು ಕಾರಣಗಳಿಗಾಗಿ ಮಾತೆಯರನ್ನು ನಾವು ಪೂಜಿಸ್ತೀವಿ. ನಾನು ನಮ್ಮ ಮನೆಯಲ್ಲೂ ಕೂಡ 9 ದಿನಗಳ ಕಾಲ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀನಿ. ನಾನು ಈ ವಿಡಿಯೋಲಿ ನಮ್ಮ ಮನೆಯಲ್ಲಿ ನಾವು ಹೇಗೆ ನವರಾತ್ರಿ ಪೂಜೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಪಾಡ್ಯದ ದಿನದಂದು ಬೆಳಗಿನ ಜಾವನೇ ಎದ್ದು ಮನೆಯನ್ನ ಎಲ್ಲವನ್ನ ಕೂಡ ನಾನು ಸ್ವಚ್ಛತೆಯನ್ನು ಮಾಡ್ಕೋತೀನಿ. ಮನೆ ಮುಂದೆ ರಂಗೋಲಿನ ಹಾಕ್ಕೊಳ್ತೀನಿ. ಆನಂತರ ಇಲ್ಲಿ ಕಲಶವನ್ನು ಸ್ಥಾಪನೆ ಮಾಡ್ಕೋತೀನಿ. ಆ ದೇವರ ಫೋಟೋಗಳಿಗೆ ಕಲಶಕ್ಕೆ ಹೂವು, ಹಣ್ಣು ಇತ್ಯಾದಿ ನಮಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ನಾನು ಪೂಜೆಯನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ನಾನು ದೇವಿಗೆ ನೈವೇದ್ಯವನ್ನು ಸಮರ್ಪಿಸ್ತೀನಿ. ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರತಿ ದಿನ ಚಿತ್ರಾನ್ನ, ಮೊಸರನ್ನ, ಕೋಸಂಬರಿ, ಬೆಲ್ಲದ ಪಾನಕ, ಪುಳಿಯೋಗರೆ, ಕೊಬ್ಬರಿ ಅನ್ನ, ಪಾಯಸ ಹೀಗೆ ಒಂದೊಂದು ದಿನ ಒಂದೊಂದು ರೀತಿಯಾಗಿರ್ತಕ್ಕಂತಹ ದೇವಿಗೆ ಇಷ್ಟವಾಗಿರ್ತಕ್ಕಂತಹ ಖಾದ್ಯಗಳನ್ನು ನೈವೇದ್ಯ ಮಾಡ್ತೀನಿ. ಪ್ರತಿದಿನ ಸಂಜೆ ದೇವಿಯ ಮಹಾತ್ಮೆಯ ಒಂದು ಗ್ರಂಥವನ್ನು ನಾನು ಮನೇಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ 18 ಅಧ್ಯಾಯಗಳಿರುತ್ತೆ. ಈ ಎಲ್ಲ ಅಧ್ಯಾಯಗಳನ್ನು ಆದಷ್ಟು ನವರಾತ್ರಿಯ ದಿನಗಳಲ್ಲೇ 9 ದಿನಗಳಲ್ಲಿ ಮುಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಆಮೇಲೆ ದೇವಿಯ ಅಷ್ಟೋತ್ರಗಳನ್ನು ಹೇಳ್ಕೊತೀನಿ, ದೇವರ ನಾಮಗಳನ್ನು ಇಲ್ಲಿ ನಾನು ಹೇಳ್ಕೊತೀನಿ. ಹೀಗೆ ನವರಾತ್ರಿಯಲ್ಲಿ ಸಂಜೆ ಪೂಜೆಗೆ ಅಂತ ಹೇಳಿಬಿಟ್ಟು ನಾನು ಪ್ರತಿದಿನ 1 ಗಂಟೆ ಮೀಸಲಿಟ್ಟು ದೇವಿಯ ಆರಾಧನೆಯನ್ನು ಮಾಡ್ಕೋತೀನಿ. ಆಮೇಲೆ ಇಲ್ಲಿ ನವರಾತ್ರಿಯಲ್ಲಿ ಇನ್ನೊಂದು ಮುಖ್ಯವಾದಂತಹ ಒಂದು ಅಂಶ ಇದೆ. ಏನಪ್ಪ ಅಂತ ಹೇಳಿದ್ರೆ ವಸಲಿನ ಪೂಜೆಗೆ ನಮ್ಮ ಕಡೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಪ್ರತಿದಿನ ಕೂಡ ವಸಲನ್ನು ಸ್ವಚ್ಛ ಮಾಡಿಕೊಂಡು ಅದಕ್ಕೆ ಶೃಂಗಾರವನ್ನು ಮಾಡಿ ರಂಗೋಲಿಗಳನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ವಸಲನ್ನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಕೊಡ್ತೀನಿ. ಇನ್ನು 9 ದಿನ ಆದಮೇಲೆ 10ನೇ ದಿನ ವಿಜಯದಶಮಿ ದಿನ. ಆವತ್ತು ಮುತ್ತೈದೆಯರನ್ನು ಕರೆದು ಒಂದು 5 ಜನ ಮುತ್ತೈದೆಯರಿಗೆ ನಮ್ಮ ಶಕ್ತಿ ಅನುಸಾರ ತಾಂಬೂಲ ಇತ್ಯಾದಿಗಳನ್ನು ನೀಡ್ತೀನಿ. ಹೀಗೆ ನವರಾತ್ರಿಯಲ್ಲಿ ನಾನು ದೇವಿಯ ಆರಾಧನೆ ನನಗೆ ಎಷ್ಟು ದಿನ ತಾಯಿ ಅನುಕೂಲ ಮಾಡಿಕೊಡ್ತಾರೋ ಅಷ್ಟು ದಿನ ಪೂಜೆಯನ್ನು ನಾನು ಮಾಡ್ಕೊಳ್ತೀನಿ. ಹೀಗೆ ನಮ್ಮ ಮನೆಯಲ್ಲಿ ನವರಾತ್ರಿ ಉತ್ಸವ ಅಂತಕ್ಕಂಥದ್ದು ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ಭಕ್ತಿಗೆ ಹೆಚ್ಚು ಪ್ರಾಧಾನ್ಯತೆ ಅಂತಕ್ಕಂಥದ್ದು ಇರುತ್ತೆ. ಈ ಒಂದು ಅವಧಿಯಲ್ಲಿ ನಾವು ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿಯಿಂದ, ಸಮರ್ಪಣಾ ಭಾವನೆಯಿಂದ ದೇವಿಯನ್ನು ಆರಾಧನೆ ಮಾಡ್ತೀವೋ ಅಷ್ಟು ಬೇಗ ನಮ್ಮ ಇಷ್ಟಾರ್ಥಗಳು
ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ಅವೆಲ್ಲ ಕೂಡ ನಮಗೆ ದೇವಿ ನಮಗೆ ಪಾಲಿಸ್ತಾಳೆ. ನೋಡಿದ್ರಿ ಅಲ್ವಾ ನಮ್ಮ ನಾಡಹಬ್ಬ ನವರಾತ್ರಿಯ ಆಚರಣೆಯ ಒಂದು ಮಹತ್ವ, ಮತ್ತು ಸಿಂಪಲಾಗಿ ನವರಾತ್ರಿ ಹಬ್ಬದ ಆಚರಣೆಯನ್ನು ನಾವು ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಇಲ್ಲಿ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಥವಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಲಿ ಬಂಧು ಬಳಗ ಆಗಲಿ ನಿಮಗೆ ತಿಳಿದವರಾಗಲಿ ಅವರು ಕೂಡ ಹಬ್ಬವನ್ನು ಸಿಂಪಲಾಗಿ ಆಚರಣೆ ಮಾಡಿಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ನಷ್ಟು ಹೊಸ ಹೊಸ ವಿಡಿಯೋಗಳ ಒಂದು ಅಪ್ಡೇಟ್ಸು ನಿಮಗೆ ಆವಾಗಲೇ ಸಿಗೋದು. ಮತ್ತು ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ವಂದನೆಗಳು.